ನೋಡಿ, ನೀವು ಚೆನ್ನಾಗಿ ನೆನ್ಪಿಟ್ಕೊಳ್ಳಿ, ಇವರು ತಮ್ಮ ಪ್ರಾಣವನ್ನು ಅರ್ಪಿಸಿ ಹುತಾತ್ಮರಾದರು ಅಂತ ಬರೀತಾರಲ್ಲ, ಇವ್ರು ಯಾರೂ ಪ್ರಾಣ ಅರ್ಪಿಸಿ ಹುತಾತ್ಮರಾಗಿರಲ್ಲ. ಅವನಿಗೆ ಇದೇ ಹೊತ್ತಿಗೆ ಇದೇ ಜಾಗಕ್ಕೆ ಈ ಕಾನ್ವಾಯ್ ಬರುತ್ತೆ ಅನ್ನೋದು ಅವನಿಗೆ ಗೊತ್ತಾಗಿದ್ದು ಹೇಗೆ? ಇಲ್ಲ ಅಂದರೆ ಮಣ್ಣಿನ ಸಾಯ್ಬೇಕು ಅವರು. ಬಹಳ ಜನಕ್ಕೆ ಪುಲ್ವಾಮಾ ಅಂದರೆ ಏನು ಅಂತ ಗೊತ್ತಿಲ್ಲ. ಇಟ್ ಈಸ್ ಎ ಡಿಸ್ಟ್ರಿಕ್ಟ್. ತುಂಬ ಉತ್ತಮವಾದಂಥ ಹಾಲು ಉತ್ಪಾದಿಸುವಂತಹ ಜಿಲ್ಲೆ, ಅಕ್ಕಿ ಒಳ್ಳೆಯ ಅಕ್ಕಿ ಬೆಳೆಯುತ್ತೆ, ಮತ್ತು ಕಾಶ್ಮೀರ ನಲ್ಲಿ ಪ್ರಸಿದ್ಧವಾದ ಕೇಸರಿ ಅದು ಬೆಳೆಯುತ್ತೆ. ಇಷ್ಟು ಬಿಟ್ಟರೆ ಬೇರೇನೂ ಇಲ್ಲ. ಪುಲ್ವಾಮಾದಿಂದ ಈಚೆಗೆ, ಇನ್ನೂ ಈಚೆಗೆ ಲೇತ್ಪುರ ಅನ್ನುವಂತಹ ಗ್ರಾಮದ ಪಕ್ಕದಲ್ಲಿ ಮಣ್ಣಿನ ಇನ್ಸಿಡೆಂಟ್ ನಡೀತು. ಕಾನ್ವಾಯ್ ಹೋಗ್ತಾಯಿತ್ತು, ರಾಂಗ್ ಸೈಡಲ್ಲಿ ವೆಹಿಕಲ್ ಬಂತು. ಬಹಳ ಜನ ಬರೆದ್ರು, ಹೇಳಿದ್ರು ಇಟ್ ವಾಸ್ ಸ್ಕಾರ್ಪಿಯೋ ಜೀಪ್ ಅಂತ. ಇಟ್ ವಾಸ್ ನಾಟ್ ಸ್ಕಾರ್ಪಿಯೋ, ಇಟ್ ವಾಸ್ ಸಮಥಿಂಗ್ ಲೈಕ್ ಮಾರುತಿ ಓಮ್ನಿ. 350 kg RDX ಇತ್ತು ಅಂದರು, IED ಇತ್ತು ಅಂದರು. ಇಟ್ ವಾಸ್ ನಾಟ್ 350 kg, ಹಾರ್ಡ್ಲಿ 80 to 100 kg. ಅವನು ಅದಿಲ್ಲ ಅದನ್ನು ತುಂಬ್ಕೊಂಡು ಬರ್ತಾನೆ. ಬರೋಕ್ಕೆ ಮುಂಚೆ ಫೋಟೋ ತೆಗೆಸ್ಕೋತಾನೆ, ತನ್ನ ಬಗ್ಗೆನೇ ಹೇಳ್ಕೊತಾನೆ. ಎಲ್ಲನೂ ರೆಡಿ ಮಾಡಿ ಅಟ್ಯಾಕ್ ಮಾಡಿ ತಾನೂ ಸತ್ತು, ಸತ್ತ 5 ನಿಮಿಷಕ್ಕೆ ಅವನ ಫೋಟೋ ನಮ್ಮ ಸೋಷಿಯಲ್ ಮೀಡಿಯಾದಲ್ಲಿ ಅಪ್ಲಿಂಗ್ ಮಾಡುತ್ತೆ. ಬಹಳ ವ್ಯವಸ್ಥಿತವಾಗಿ ನಡೆದಂಥ ಒಂದು ಘಟನೆ. ಅವನ ಊರು ಕಾಕ್ಪೋರ ಅಂತ, ನಮ್ಮ ಚಳ್ಳಕೆರೆ ಅಷ್ಟು ಇರ್ಬೋದು. ಕಾಕ್ಪೋರದಲ್ಲಿ ನಾನು ಸುಮಾರು ಹೊತ್ತು ಟೈಮ್ ಕಳೆದಿದ್ದೀನಿ, ಸ್ಥಳೀಯರ ಜೊತೆ ಮಾತಾಡಿದ್ದೀನಿ. ಕಾಕ್ಪೋರ ಬಂದ್ ಆಗಿತ್ತು, ಅಲ್ಲಿ ಸುತ್ತ ಓಡಾಡಿದ್ದೀನಿ. ಅಲ್ಲಿ ಏನೂ ಕೊರತೆ ಇಲ್ಲ, ಬದುಕಕ್ಕೆ ಏನು ಬೇಕು ಎಲ್ಲವೂ ಇದೆ. ಆಲ್ ಫೆಸಿಲಿಟೀಸ್ ಆರ್ ದೇರ್, ಕಾಲೇಜ್ ಇದೆ, ಪ್ರತಿಯೊಂದು ಇದೆ. ಅವನು ಕೂಡ ಬಡವ ಏನಲ್ಲ, ಹಿ ವಾಸ್ ಫ್ರಮ್ ಮಿಡ್ಲ್ ಕ್ಲಾಸ್ ಅಂತ ಇಟ್ಕೊಳ್ಳಿ. 1 ವರ್ಷದ ಹಿಂದೆ ಅವನು ಎನ್ಕೌಂಟರ್ನಲ್ಲಿ ಮೃತನಾದ ಅಂತ ದಾಖಲೆ ಇದೆ. ಆದರೆ ಅವನು ಮೃತನ ಆಗಿರಲಿಲ್ಲ, ಹಿ ವಾಸ್ ಅರೆಸ್ಟೆಡ್ ಬಿಕಾಸ್ ಹಿ ಹ್ಯಾಡ್ ಕಾಂಟ್ಯಾಕ್ಟ್ಸ್ ವಿತ್ ಟೆರರಿಸ್ಟ್. ಅರೆಸ್ಟ್ ಆದಾಗ ಅವನ ಮೇಲೆ ಹಿಂಸಾಚಾರ ನಡೆದಿದೆ. ಪೊಲೀಸರು ಇವಾಗ ಒಬ್ಬ ಪಿಕ್ಪಾಕೆಟರ್ ಸಿಕ್ಕರೆ ತಗೊಂಡೋಗಿ ಬಡಿತಾರೆ, ಬಾಯಿ ಬಿಡಿಸ್ತಾರೆ. ಅವನಿಗೆ ಕೈಗೆ ಬೆಣ್ಣೆ ಬಿಸ್ಕತ್ ಕೊಟ್ಟು, ಅಪ್ಪ ಎಷ್ಟು ಜೇಬು ಕತ್ತರಿಸ್ದೆ, ಯಾವ ಉಗ್ರವಾದಿ ಜೊತೆಗಿದ್ದೆ ಅಂತ ಕೇಳೋಕ್ಕಾಗಲ್ಲ. ಯು ಹ್ಯಾವ್ ಟು ಟ್ರೀಟ್ ದೆಮ್ ವಿತ್ ಎನ್ ಐರನ್ ಹ್ಯಾಂಡ್ ಆ್ಯಂಡ್ ಹಿ ಹ್ಯಾಸ್ ಬೀನ್ ಹೊಡೆದು ಬಡಿದು ಮಾಡಿದ್ದಾರೆ. ಆ ಹಿಂಸಾಚಾರ ತನ್ನ ಮೇಲೆ ಏನು ನಡೀತು ಅದನ್ನು ಮನಸ್ಸಲ್ಲಿ ಇಟ್ಕೊಂಡು, ಆ ಸೈಡ್ ಇಟ್ಕೊಂಡು ಹೀ ಗೋಸ್ ಟು ಪಾಕಿಸ್ತಾನ್, ಜೈಷ್ ಮೊಹಮ್ಮದ್ ಸಂಘಟನೆಗೆ ಸೇರ್ಕೋತಾನೆ. ಅದರಿಂದ ಮೋಟಿವೇಟ್ ಆಗ್ತಾನೆ, ಈ ಹಿಂಸಾಚಾರವನ್ನು ಮಾಡಿ ಸಾಯ್ತಾನೆ. ನೋಡಿ, ನೀವು ಚೆನ್ನಾಗಿ ನೆನಪಿಟ್ಕೊಳ್ಳಿ, ಇವರು ತಮ್ಮ ಪ್ರಾಣವನ್ನು ಅರ್ಪಿಸಿ ಹುತಾತ್ಮರಾದರು ಅಂತ ಬರೀತಾರಲ್ಲ, ಇವ್ರು ಯಾರೂ ಪ್ರಾಣ ಅರ್ಪಿಸಿ ಹುತಾತ್ಮರಾಗಿರಲ್ಲ. ಲಕ್ಷಗಟ್ಟಲೆ ದುಡ್ಡು ಫ್ಯಾಮಿಲಿಗೆ ಮೊದಲು ಕೊಡಿ ಅಂಥೇಳಿ ಜೈಷೆ ಮೊಹಮ್ಮದ್ ಸಂಘಟನೆಯಿಂದ ದುಡ್ಡನ್ನು ತರ್ಕೊತಾರೆ. ಅದನ್ನು ಅಪ್ಪ ಅಮ್ಮನ ಹೆಸರಲ್ಲಿಡ್ತಾರೆ ಅಥವಾ ಇನ್ನೇನೋ ಬೇರೆ ಕಡೆ ಎಲ್ಲಾದರೂ ಇನ್ವೆಸ್ಟ್ ಮಾಡ್ತಾರೆ. ಆ ನಂತರ ತಮ್ಮ ಪ್ರಾಣವನ್ನು ಕೊಡ್ತಾರೆ. ಇಟ್ಸ್ ಎ ಬಿಸ್ನೆಸ್. ಏನಪ್ಪ ನೀನು ಯಾಕೆ ಹಿಂಗೆ ಮಾಡ್ತೀಯ ಅಂತ, ನನ್ನ ಐ ಹ್ಯಾವ್ ಮೆಟ್ ಮೆನಿ ಟೆರರಿಸ್ಟ್. ಅಫ್ಘಾನಿಸ್ತಾನದಲ್ಲಿ ಕೂಡ ನಾನು ಟೆರರಿಸ್ಟ್ನ ಮಾತಾಡ್ತಿದ್ದೀನಿ. ಮೈ ಕ್ವೆಶ್ಚನ್ ಈಸ್, ಯಾಕೆ, ವೈ ಆರ್ ಯು ಡೂಯಿಂಗ್ ದಿಸ್? ಅವರಿಗೆ ಕೆಲವು ಭ್ರಮೆಗಳಿವೆ, ತಪ್ಪು ತಿಳುವಳಿಕೆಗಳಿವೆ. ನೀವು ಪಾಕಿಸ್ತಾನಕ್ಕೆ ಹೋಗಿ, ಐ ಮೀನ್ ಕಾಶ್ಮೀರಕ್ಕೆ ಹೋಗಿ, ನಿಮಗೇನು ಬೇಕು? ಪಾಕಿಸ್ತಾನ ಬೇಕಾ? ನಮಗೆ ಬೇಡ. ಇಂಡಿಯಾ ಬೇಕಾ? ನಮಗೆ ಬೇಡ. ಮತ್ತೇನು ಬೇಕು? ಇಂಡಿಪೆಂಡೆನ್ಸ್ ಬೇಕು. ಇದು ಎಂಥ ಮತಿಭ್ರಮಣೆಗೊಂಡಂಥವ್ರ ಮಾತು ಅಂದರೆ, ಇಂಡಿಪೆಂಡೆನ್ಸ್ ತೊಗೊಂಡು ಏನ್ರಯ್ಯ ಮಾಡ್ತೀರಿ? ಒಂದು ಬೆಂಕಿಪಟ್ಟಣದ ಫ್ಯಾಕ್ಟ್ರಿ ಇಲ್ಲ ಇಡೀ ಕಾಶ್ಮೀರಲ್ಲಿ. ಅಲ್ಲಿ ಒನ್ಸ್ ಅಗೈನ್ ಸೇಬು
ಕೇಸರಿ ಸ್ವಲ್ಪ ಅಕ್ಕಿ ಇಷ್ಟು ಬಿಟ್ಟರೆ ಇರೋದು ಎಲ್ಲವೂ ಕೂಡ ಬೆಟ್ಟ ಮಂಜು ಸರೋವರ ಟೂರಿಸಮ್ ಸ್ಪಾಟ್. ನಾವು ಹೋದರೆ ಅವ್ರಿಗೆ ಊಟ, ನಾವು ಹೋಗದೇ ಇದ್ದರೆ ಯಾವ ಕಾಶ್ಮೀರಿಯೂ ಕೂಡ ಊಟ ಮಾಡಿ ಮಲಗಲಾರ. ಅವನಿಗೆ ಮೇಯ್ನ್ ಇನ್ಕಮ್ ಇರೋದೇ ಟೂರಿಸಮ್ ಮೇಲೆ. ಆ ಟೂರಿಸಮ್ಗೆ ತಾವೇ ಕಲ್ಲು ಹಾಕ್ಕೋತಾ ಇದ್ದಾರೆ. ನಿಮ್ಮ ಊರಿನಲ್ಲಿ ಎಲ್ಲವೂ ಚೆನ್ನಾಗಿದೆ ಅಂದಾಗ ನಾನು ಬರೋಕ್ಕೆ ಇಷ್ಟಪಡ್ತೀನಿ. ಈಗ ಡೆಲ್ಲಿ ಇಸ್ ದೇರ್, ಡೆಲ್ಲಿ ಇಸ್ ಬ್ಯೂಟಿಫುಲ್, ಐ ವಾಂಟ್ ಟು ಗೋ, ಎಸ್ ಹೋಗ್ತೀನಿ. ಆದರೆ ಡೆಲ್ಲಿಯಲ್ಲಿ ಹಿಂಸಾಚಾರ ನಡೀತಾ ಇದೆ ಅಂದರೆ ಏ ನಮ್ಗೆ ಯಾಕೆ ಬಿಡ್ತೀನಿ, ಕನ್ಯಾಕುಮಾರಿಗೆ ಹೋಗೋಣ, ಮದ್ರಾಸ್ಗೆ ಹೋಗೋಣ. ಸಹಜ ತಾನೇ. ಈಗ ನೋಡಿ ಬೆಂಗಳೂರಿಗೆ ಎಷ್ಟು ಜನ ಬರ್ತಾರೆ ಲೆಕ್ಕ ಹಾಕ್ಕೊಳ್ಳಿ, ಕಾಶ್ಮೀರಿಗಳೇ ಸೇರಿ ಲಕ್ಷಾಂತರ ಜನ ಬೆಂಗಳೂರಿಗೆ ಬಂದು ಹೋಗ್ತಾರೆ. ಬಿಕಾಸ್ ಇಟ್ಸ್ ಅ ಪೀಸ್ಫುಲ್ ಸಿಟಿ. ಆ ಪೀಸ್ಫುಲ್ ಎನ್ವೈರನ್ಮೆಂಟ್ ಇತ್ತು ಅಂತಂದರೆ ಕಾಶ್ಮೀರ ಬದುಕುತ್ತೆ, ಇಲ್ಲ ಅಂದರೆ ಮಣ್ಣು ತಿಂದು ಸಾಯ್ಬೇಕು ಅವರು, ಅವ್ರಿಗೆ ಬೇರೆ ದಾರಿ ಇಲ್ಲ. ಸ್ನೇಹಿತರೆ, ಪುಲ್ವಾಮಾ ಅನ್ನೋ ಜಾಗ ಏನಿದೆ, ಪುಲ್ವಾಮಾ ಡಿಸ್ಟ್ರಿಕ್ಟ್, ಅದು ಅದೊಂದು ಜಿಲ್ಲೆ ನಮ್ಮ ತುಮಕೂರು ಇದ್ದ ಹಾಗೆ, ಚಿತ್ರದುರ್ಗ ಇದ್ದ ಹಾಗೆ. ಈ ಜಿಲ್ಲೆಯಲ್ಲಿ ಪಿಂಗ್ಲೀನ್ ಅಂತ ಒಂದು ಊರಿದೆ, ಹಳ್ಳಿ. ಅದು ಇಡೀ ಕಾಶ್ಮೀರಿ ಉಗ್ರಗಾಮಿಗಳ ತವರು ಮನೆ. ಉಗ್ರವಾದ ಹುಟ್ಟಿ ಬೆಳೆಯೋದೇ ಅಲ್ಲಿ. ಅದೇನು ಪಾಕಿಸ್ತಾನಕ್ಕೆ ತುಂಬ ಹತ್ತಿರ ಇಲ್ಲ, ಸುಮಾರು 100 ಕಿಲೋಮೀಟರ್ ಅಷ್ಟು ದೂರ ಇದೆ. ಆದರೆ ಆ ಜಾಗ ಅದು ಹೆಂಗೋ ಏನೋ ಮೊದಲಿಂದನೂ ಅಲ್ಲಿ ಉಗ್ರವಾದವನ್ನು ಬೆಂಬಲಿಸೋದು, ಬೆಳೆಸೋದು, ಶೆಲ್ಟರ್ ಕೊಡೋದು, ಅಲ್ಲಿಂದ ಬರೋ ಟೆರರಿಸ್ಟ್ಗೆ ಅನ್ನ ಕೊಡೋದು. ಈಗ ನಾನು ಬಂದು ಬೆಂಗಳೂರಲ್ಲಿ ಸುಮ್ಮನೆ ಮರದ ಕೆಳಗೆ ಬದುಕೋಕ್ಕಾಗಲ್ಲ, ನನಗೆ ಯಾರ್ದಾದರೂ ಮನೇಲಿ ನಾನು ಇರಲೇಬೇಕು, ನೀವು ನನ್ನ ಇಟ್ಕೊಳ್ಳೇಬೇಕು. ಹಾಗೆ ಇಟ್ಕೊಂಡಂತಹ ಒಂದು ಮನೆ ಮೇಲೆ ದಾಳಿ ಮಾಡಿದಾಗ ಇಬ್ಬರು ಉಗ್ರರನ್ನು ಪೊಲೀಸರು ನಮ್ಮ ಸೈನಿಕರು ಕೊಂದು ಹಾಕಿದರು, ಮತ್ತು ಮನೆ ಓನರ್ನ ಕೂಡ ಕೊಂದು ಹಾಕಿದರು. ಯಾಕೆ ಅಂದರೆ ನೀನು ಅವರನ್ನು ತಂದು ಇಟ್ಕೋ, ಅದೆಲ್ಲ ಯೋಚನೆ ಮಾಡೋಷ್ಟು ಟೈಮ್ ಇಲ್ಲ, ಅವನಿದ್ದ ಅವನನ್ನು ಮುಗಿಸಿದ್ರು. ನಿಮ್ಮ ಮನೇಲಿ ನೀವು ಕಳ್ಳರನ್ನ ಇಟ್ಕೊಂಡ್ರೆ ನಾವು ನಿಮ್ಮನ್ನು ಬಿಡೋಕ್ಕಾಗಲ್ಲ, ನೀವು ಕಳ್ಳರೆ. ಪಿಂಗ್ಲಿನ್ ಕವರೇಜ್ ಏನಿತ್ತು, ನನಗೆ ಒಬ್ಬ ಪತ್ರಿಕೋದ್ಯಮಿಯಾಗಿ ನಾನು 20 ವರ್ಷದ ಹಿಂದೆ 17 ದಿನ ಕಾಶ್ಮೀರದಲ್ಲಿ ಕೆಲಸ ಮಾಡಿದ್ದೀನಿ, ಕಾರ್ಗಿಲ್ಲಲ್ಲಿ ಕೆಲಸ ಮಾಡಿದ್ದೀನಿ, ನನಗೆ ಇದರ ಮೂಲೆ ಇಂಚಿಂಚು ಗೊತ್ತು. ಐ ಆಮ್ ನಾಟ್ ನ್ಯೂ ಟು ದೀಸ್ ಥಿಂಗ್ಸ್. ಮತ್ತು ಒಂದು ಹೆಮ್ಮೆಯಿಂದ ಹೇಳ್ಕೊತೀನಿ, ಕನ್ನಡದ ಪತ್ರಿಕೋದ್ಯಮದಲ್ಲಿ, ಕನ್ನಡದ ಸಾಂಸ್ಕೃತಿಕ ಇತಿಹಾಸದಲ್ಲಿ ಟೆರರಿಸಮ್ ಬಗ್ಗೆ, ಇಂಡೋ ಪಾಕ್ ರಿಲೇಷನ್ಸ್ ಬಗ್ಗೆ ಬಹುಶಃ ನಾನು ಬರೆದಷ್ಟು ವ್ಯಾಪಕವಾಗಿ ಮತ್ತೊಬ್ಬರು ಬರೆದಿಲ್ಲ. ಕಾರಣ ಬೇಕಾದಿರ್ಬೋದು. ಐ ಬಿಲೀವ್ ಇನ್ ಕ್ಯಾರಿಯಿಂಗ್ ಎ ಸೂಟ್ ಕೇಸ್ ಪರ್ಮನೆಂಟ್ಲಿ. ನನ್ನ ಸೂಟ್ ಕೇಸ್ ರೆಡಿ ಇರುತ್ತೆ, ಎಲ್ಲಿ ಏನು ಘಟನೆ ಆದರೆ ಅಲ್ಲಿಗೆ ನಾನು ಹೋಗ್ತೀನಿ, ಹೋಗಬೇಕು ಕೂಡ. ಒಬ್ಬ ಪತ್ರಿಕೋದ್ಯಮಿ ಮುಖ್ಯವಾಗಿ ಕಲಿಬೇಕಾಗಿದ್ದು ಅಂತಂದರೆ ಓಡು, ನೀನು ಓಡು, ನೀನು ಹೋಗು, ಗ್ರೌಂಡ್ ರಿಪೋರ್ಟ್ ಮಾಡು, ನಿನಗೆ ಗೊತ್ತಾಗುತ್ತೆ ಏನು ನಡೆದಿದೆ. ತಿಂಗ್ಲಿನ್ ಅಂದರೆ ಏನು, ಪುಲ್ವಾಮಾ ಅಂದರೆ ಏನು, ಕಾಕ್ಪುರ ಅಂದರೆ ಏನು, ಅವಂತಿಪುರ ಅಂದರೆ ಏನು. ನೀನು ಅಲ್ಲಿಗೆ ಹೋಗದೇನೆ ಮಾಡ್ತೀನಿ ಅಂತಂದರೆ ಕೆಲಸಕ್ಕೆ ಬಾರದೇ ಇರೋ ಜರ್ನಲಿಸಮ್. ಇದು ಹೀಗೆ ನಾನು ಸ್ವಲ್ಪ ಅನಾರೋಗ್ಯ ಆಗುತ್ತೆ. ಇವ್ರು ಏನು ಬರೀತಾರೆ, ಕಾಲುಗಳಲ್ಲಿ ರಕ್ತ ಹೆಪ್ಪುಗಟ್ಬಿಡಿದೆಯಂತೆ, ಗಡ್ಗಟ್ಬಿಡಿದೆಯಂತೆ, ನಡೆಯೋಕ್ಕೆ ಆಗಲ್ವಂತೆ. ಅರೆ ಬನ್ನಿರಿ, ಐ ಆಮ್ ಫಿಟ್ ಫೈನ್ ಮೆಂಟಲಿ, ಮಾರಲಿ ಆ್ಯಂಡ್ ಫಿಸಿಕಲಿ, ಎಸ್ ರೆಡಿ. ನೆಕ್ಸ್ಟ್ ಡೇ ಐ ವಾಸ್ ಇನ್ ದಿ ವಾರ್ ಝೋನ್. ಇವತ್ತು ಆಸ್ಪತ್ರೆ, ನಾಳೆ ಕದನ ಭೂಮಿ. ಬದುಕು ಹೀಗಿರಬೇಕು. ಪತ್ರಿಕೋದ್ಯಮ ಅಂದರೆ ಇದು. ಗೆಳೆಯರೇ, ನಿಮ್ಗೆ ಆಶ್ಚರ್ಯ ಆಗ್ಬೋದು, ನಾನು 4 ಸಲ ಪಾಕಿಸ್ತಾನಕ್ಕೆ ಹೋಗಿದ್ದೀನಿ. ಪಾಕಿಸ್ತಾನದಲ್ಲಿರುವಂಥ ನನ್ನ ಪತ್ರಕರ್ತ ಮಿತ್ರರೇನಿದ್ದಾರೆ, ಫ್ರೆಂಡ್ಸ್ ಏನಿದ್ದಾರೆ, ಅವ್ರು ಹೇಳ್ತಾರೆ ನೀನು ಇನ್ನೂ 1 ಸಲ ಬಂದರೆ ನಾವು ನಿಮಗೆ ಸಿಟಿಸನ್ಶಿಪ್ಪೇ ಕೊಟ್ಬಿಡ್ತೀವಿ ಅಂತಂತೇಳಿ. ಅಫ್ಘಾನಿಸ್ತಾನಕ್ಕೆ ಹೋಗಿದ್ದೀನಿ, ಐ ವಾಂಟ್ ಟು ವೆರಿ ಮೆನಿ ಕಂಟ್ರೀಸ್. ನಾನು ಹೇಳೋದು ಅಂದರೆ 1 ವರ್ಷ ನೀವು ದುಡೀರಿ, ಚೆನ್ನಾಗಿ ಕೆಲಸ ಮಾಡಿ, ಅರ್ನ್ ಮಾಡಿ, ಅದರಲ್ಲಿ 1% ಸೇವ್ ಮಾಡ್ತಾ ಬನ್ನಿ. ಆ ಸೇವ್ ಮಾಡಿದ್ದನ್ನು ವರ್ಷದ ಕೊನೆಯಲ್ಲಿ
ಯೂಸ್ ಇಟ್ ಫಾರ್ ಟ್ರಾವೆಲಿಂಗ್ ಫ್ಲೈ. ಒಂದು ಸಲ ದೇಶ ಬಿಟ್ಟು ಹೋಗಿ, ಒಂದೇ ಒಂದು ಸಲ ವಿಮಾನ ನಿಮ್ಮದು ಹಾರಿತು ಅಂತಂದರೆ ನಿಮ್ಮ ಮನಸ್ಸು ತೆರ್ಕೊಳ್ಳುತ್ತೆ, ಬುದ್ಧಿ ತೆರ್ಕೊಳ್ಳುತ್ತೆ, ನಿಮ್ಮ ಕಣ್ಣು ಬ್ರೈಟ್ ಆಗುತ್ತೆ, ನಿಮ್ಗೆ ಅರ್ಥ ಆಗುತ್ತೆ ವಾಟ್ ಈಸ್ ಇಂಡಿಯಾ, ವಾಟ್ ಈಸ್ ಪಾಕಿಸ್ತಾನ್, ವಾಟ್ ಈಸ್ ಶ್ರೀಲಂಕಾ. ಅರೆ ಪಕ್ಕ ಶ್ರೀಲಂಕಾ ನೋಡಿರಲ್ಲ, ಬರ್ಮಾ ನೋಡಿರಲ್ಲ, ಎಲ್ಲಿ ನಿಮ್ಮ ಮಗ ಎಲ್ಲಿದ್ದಾರೆ ಅಂದರೆ ಅವ್ನು ಸ್ಟೇಟ್ಸಲ್ಲಿದ್ದಾನೆ. ಅರೆ ಶ್ರೀಲಂಕಾ ತೋರಿಸ್ರಿ ಅವನಿಗೆ, ಬರ್ಮಾ ತೋರಿಸ್ರಿ, ಚೈನಾ ತೋರಿಸ್ರಿ. ನೋಡ್ಬೇಕು ನಾವು, ನಮ್ಮ ವಿಷನ್ ಬೆಳಿಬೇಕು ಅಂತಂದರೆ ವಿ ಹ್ಯಾವ್ ಟು ಸಿ. ನಾನು ಹೋದಾಗ ಕಾಕ್ಪುರ, ಐ ಮೀನ್ ವಾಟ್ ಯು ಕಾಲ್ ಲೇತ್ಪುರ ಇನ್ಸಿಡೆಂಟ್ ಆಗೋಗಿತ್ತು. ನಮ್ಮ 40 ಚಿಲ್ಲರೆ ಯೋಧರು ಸತ್ತೋಗಿದ್ದರು. ಅಲ್ಲಿ ಒಂದು ದೊಡ್ಡ ಗುಂಡಿ ಬಿದ್ದಿತ್ತು, ಆ ಸ್ಫೋಟಕ್ಕೆ ಬೀಳುತ್ತೆ, ಕ್ರೇಟರ್ ಅಂತ ಕರೀತಾರೆ ಅದನ್ನು. ಅದರ ಹತ್ತಿರಕ್ಕೂ ನಮ್ಮನ್ನು ಬಿಡ್ತಾ ಇರಲಿಲ್ಲ. ನ್ಯಾಷನಲ್ ಇನ್ವೆಸ್ಟಿಗೇಟಿವ್ ಏಜೆನ್ಸಿ ತನಿಖೆ ಮಾಡ್ತಾಯಿತ್ತು. ಇದು ಹೇಗೆ ಅಂತಂದರೆ ಒಂದು ಕಾನ್ವಾಯ್ ಬರ್ತಾಯಿದೆ, ಒಂದಿಷ್ಟು ವೆಹಿಕಲ್ಸ್ ಬರ್ತಾಯಿವೆ, ಅವನು ರಾಂಗ್ ಸೈಡ್ ಬರ್ತಾನೆ, ರಾಂಗ್ ಸೈಡ್ ಬಂದು ರ್ಯಾಮ್ಸ್ ಇಟ್ಟಿದ್ದು ಬಸ್. ಕೆಲವು ಪ್ರಶ್ನೆಗಳು ಏನು ಉದ್ಭವ ಆಗ್ತವೆ ಅಂತಂದರೆ, ಅವನನ್ನು ರಾಂಗ್ ಸೈಡ್ ಬರೋದಕ್ಕೆ ಬಿಟ್ಟವ್ರು ಯಾರು? ಅದಕ್ಕಿಂತ ಮುಖ್ಯವಾದ ಪ್ರಶ್ನೆ ಅಂದರೆ, ಅವನಿಗೆ ಇದೇ ಹೊತ್ತಿಗೆ ಇದೇ ಜಾಗಕ್ಕೆ ಈ ಕಾನ್ವಾಯ್ ಬರುತ್ತೆ ಅನ್ನೋದು ಅವನಿಗೆ ಗೊತ್ತಾಗಿದ್ದು ಹೇಗೆ? ಅವನಿಗೆ ದೇವ್ರು ಬಂದು ಹೇಳಿಲ್ವಲ್ಲ. ನೀವು ಕೇಳ್ಕೊಳ್ಳಿ ಪ್ರಶ್ನೆ, ಇನ್ಫಾರ್ಮೇಷನ್ ಎಲ್ಲಿಂದ ಹೋಯಿತು ಅಂದರೆ ನಿಮ್ಮ ಮನೆ ಒಳಗಿಂದನೇ ಹೋಗಿದೆ, ಆರ್ಮಿಯಿಂದನೇ ಹೋಗಿದೆ, CRPFಯಿಂದನೇ ಹೋಗಿದೆ. ಯಾಕೆ ಅಂದರೆ CRPFನಲ್ಲೂ ಕೂಡ ಕಾಶ್ಮೀರಿಗಳಿದ್ದಾರೆ. ಈ ಕಾಶ್ಮೀರಿಗಳ ಮನಸ್ಥಿತಿಯನ್ನು ನಿಮಗೆ ನಾನು ಎಕ್ಸ್ಪ್ಲೈನ್ ಮಾಡಬೇಕು. ಒಂದು ಆಫೀಸ್ ಇರುತ್ತೆ, ಭರ್ತಿ ದಫ್ತರಿ ಅಂತ ಕರೀತಾರೆ ಅದಕ್ಕೆ. ಭರ್ತಿ ಅಂದರೆ ಸೇರಿಸ್ಕೊಳ್ಳೋದು, ದಫ್ತರಿ ಅಂದರೆ ಆಫೀಸು. ಭರ್ತಿ ದಫ್ತರಿ ಅಂತಂದರೆ ರಿಕ್ರೂಟ್ಮೆಂಟ್ ಸೆಂಟರ್. ರಿಕ್ರೂಟ್ಮೆಂಟ್ ಆಗಬೇಕು ಅಂದರೆ, ಒಂದು ಆರ್ಡಿನರಿ ಸೋಲ್ಜರ್ ಕೆಲಸ ಸಿಗಬೇಕು ಅಂದರೆ ಅವನು ಮಿನಿಮಮ್ 200,000 ರೂಪಾಯಿ ಕೊಡಬೇಕು ಲಂಚ. 200,000 ರೂಪಾಯಿಯನ್ನು ಜೈಷೆ ಮೊಹಮ್ಮದ್ ಕೊಡುತ್ತೆ, ಎನ್ರೋಲ್ ಮಾಡಿಸುತ್ತೆ. ಅವನ ನಿಷ್ಠೆ ಇವಾಗ ಯಾವ ಕಡೆಗಿರುತ್ತೆ? ತಿಂಗಳು ತಿಂಗಳು ಸಂಬಳ ಕೊಡುವಂತಹ ಈ ಇಂಡಿಯನ್ ಸಿಸ್ಟಮ್ಗೆ ಅವನು ನಿಷ್ಠನಾಗಿರೋದಿಲ್ಲ. ಅವನ ನಿಷ್ಠೆ ಜೈಷೆ ಮೊಹಮ್ಮದ್ ಕಡೆಗಿರುತ್ತೆ. ಅವನು ಒಳಗಡೆ ಕೂತ್ಕೊಂಡು ಈ ಕೆಲಸವನ್ನು ಮಾಡ್ತಾನೆ. ಅವನು ಯಾರು ಅನ್ನೋದನ್ನು ತನಿಖೆ ಮಾಡಬೇಕಾಗಿದ್ದು ನಮ್ಮ ಅಧಿಕಾರಿಗಳ ಜವಾಬ್ದಾರಿ. ಸೊ ಹೀಗೆ ಅವನು ಆ ಕೆಲಸವನ್ನು ಮಾಡ್ತಾನೆ.